ಯಾರು ಹೇಳಿರ್ಬೇಕು, ನನಗೇನು ಹಂಗೆ ಯಾರು ಹೇಳಿಲ್ಲ. ನನ್ನ ಮುಂದಂತ ವಿಚಾರಿಸಿಲ್ಲ. ಸಿ ಎಂ ಬದಲಾವಣೆ ಪ್ರಶ್ನೆ ನೀವು ಕೇಳಬಾರ್ದು, ನಾವು ಹೇಳ ನಿನ್ನೆ ಗೆದ್ದು ಬಂದಿದ್ದೇವೆ ಇಲ್ಲಿಗೆ. ಯಾಕಾಗ್ತದೆ? ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡಿದೀವ. ಯಾಕೆ ಈ ಪ್ರಶ್ನೆಗಳು ಬರ್ತಾವೆ? ಯಾಕೆ ಉದ್ಭವಿಸ್ತದೆ? ಇದು ಬರೆಯಬಾರ್ದು. ಇದು ಪೂರ್ಣಾವಧಿ ಸೇಮ್ ಆಗಿರ್ತಾರೆ, ಅವರೇ ಇಬ್ರು ಕೂಡಿ ಉತ್ತರ ಹೇಳಿದ್ರು. ಮತ್ತೆ ನನ್ನಿಂದ ಏನು ನಿರೀಕ್ಷೆ ಮಾಡ್ತೀರಿ ನೀವು? ಇಲ್ಲಿದೆ ಮಧ್ಯಪ್ರದೇಶ ಚುನಾವಣಾ ಪ್ರಚಾರ, ಅವರಿಗೆ ಆ ರೀತಿ ಅನಿಸ್ತಿರ್ಬೇಕು. ಆದ್ರೆ ಹಂಗೆ ಯಾವುದೇ ಇಲ್ಲ. ನಮ್ಮ ಮುಖ್ಯಮಂತ್ರಿ ಅಂತ ಪ್ರಾಮಾಣಿಕ ಶುದ್ಧ ಹಸ್ತರು ಯಾರೂ ಇಲ್ಲ. ಆಮೇಲೆ ಎಸ್ಪೆಷಲಿ ಜನರ ಕನ್ಸರ್ನ್ ಇದ್ದಂಥವ್ರು ಇವರಿಗೆ, ಅವರು ಆ ರೀತಿ ರಾಜಕೀಯ ಆಪಾದನೆ ಆಗ್ಬೋದು, ಅದು ವಾಸ್ತವಿಕತೆಗೆ ಭಾಳ ಸಮೀಪ ಇರಲಾರ್ದಂಥ ವಿಚಾರ. ಅಂದರೆ ಇವರ ಜನಪ್ರಿಯತೆಯನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಮಧ್ಯಪ್ರದೇಶನಾಗ ಹೋಗಿ ಸಿದ್ದರಾಮಯ್ಯನವ್ರು ನೆನಪಿಸ್ಕೋತಾರೆ ಅಂದರೆ ಕರ್ನಾಟಕದ ಕಾಂಗ್ರೆಸ್ ತಂದು ಎಲ್ಲ ಕಡೆ ಈ ಗ್ಯಾರಂಟಿಗಳಿಂದ ಮತ್ತೆ ದೇಶದೊಳಗೆ ಒಂದು ಬದಲಾವಣೆ ಗಾಳಿ ಬೀಸ್ಲಕ್ಕಂಥ ಭಾವನೆ ಇದ್ದುದರಿಂದ ಇವ್ರನ್ನ ನೆನಪಿಸ್ಕೋತಾರೆ. ಅವ್ರು ನೀವು ಆ ಆ್ಯಂಗಲ್ದಾಗ ನೋಡಬೇಕು. ಅವ್ರನ್ನ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಸೂಕ್ಷ್ಮವಾಗಿ ತಿಳ್ಕೊಂಡಿರ್ಬೇಕು ಅವರು. ಇನ್ನೊಂದು ಈ ಬಿಜಾಪುರ ಜಿಲ್ಲೆ